ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ ಪ್ರೀ ಮಿಡ್ ಟರ್ಮ್ ಎಕ್ಸಾಮ್ಸ್ ಇದೆ. ಅದಕ್ಕಾಗಿ ನಾವು ಏನು ಮಾಡೋಣ, ಈ ದಿನ ರಿವಿಷನ್, ಈಗಾಗಲೇ ನಾವು ಕಲಿತಿರತಕ್ಕಂಥ ವಿಷಯವನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ನಿಮ್ಮೆಲ್ಲರಿಗೂ ಗೊತ್ತು, ಕನ್ನಡ ಎಕ್ಸಾಮ್ 40 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ಓಕೆ, ಅದರಲ್ಲಿ ಈಗಾಗಲೇ ನಾವು ಕನ್ನಡ ವಿಷಯದಲ್ಲಿ ಒಂದು ಪದ್ಯ ಮತ್ತು ಒಂದು ಗದ್ಯ, ಓಕೆ, ಒನ್ ಪೋಯಮ್ ಒನ್ ಲೆಸನ್ ಮುಗಿಸಿದ್ದೀವಿ. ತುತ್ತೂರಿ ಪದ್ಯ ಮತ್ತೆ ಇನ್ನೊಂದು ನನ್ನ ಕನಸು ಪಾಠವನ್ನು ಪೂರ್ತಿ ಅಭ್ಯಾಸ ಮಾಡಿದ್ದೀವಿ. ಅದರ ಜೊತೆ ವರ್ಣಮಾಲೆಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ ಮತ್ತು ಬದಲಿಗಳ ಬಗ್ಗೆನೂ ಅಭ್ಯಾಸ ಮಾಡಿದ್ದೀವಿ. ಬಚ್ಚೋ मैं जो आपको बता रहा हूँ कि कन्नड़ जो है 40 मार्क्स एग्जाम रहेगा और कन्नड़ा सब्जेक्ट में एक पोयम तुत्तूरी पोयम हुआ है, उसी के साथ नन्ना कनसु लेसन भी हुआ है और ग्रामर पार्ट में वर्णमालेगल बल इन मुगसिदी. दिन नावेनो ना कलिंत विषय मत ज्ञापो. ಈಗ ನಾನೇನ್ ಮಾಡ್ತೀನಿ ಇಲ್ಲಿ ಅಂದ್ರೆ, ಈಗಾಗಲೇ ನೀವು ಲಾಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಎಕ್ಸಾಮ್ಸ್ ನ ಅಟೆಂಡ್ ಮಾಡಿದ್ವಿ. ಅಲ್ಲಿ ಏನಿರ್ತಿತ್ತು, ವರ್ಕ್ಶೀಟ್ ಇರ್ತಿತ್ತು, ನಾವು ಕ್ವಶನ್ ಬರೆದಿದ್ವಿ, ನಿಮ್ಗೆ ಆನ್ಸರ್ ಬರೆಯೋದಿಕ್ಕೆ ಅಲ್ಲಿ ಸ್ಪೇಸ್ ಕೊಡ್ತಿದ್ವಿ, ನೀವೆಲ್ಲರೂ ಏನ್ ಮಾಡ್ತಿದ್ರಿ ಅಲ್ಲಿ ಆನ್ಸರ್ ಬರೀತಾ ಹೋಗಿ. ಈ ಸರ್ತಿಗೂ ಅದೇ ರೀತಿ ಇದೆ, ನೋ ಚೇಂಜಸ್. ವರ್ಕ್ಶೀಟ್ ಇರ್ತದೆ, ಕ್ವಶನ್ ಕೊಡ್ತೀವಿ, ಆನ್ಸರ್ ಬರೆಯೋದಿಕ್ಕೆ ಸ್ಪೇಸ್ ಕೊಡ್ತೀವಿ, ನೀವೇನ್ ಮಾಡಬೇಕು ಅಲ್ಲಿ ಉತ್ತರಗಳನ್ನ ಬರೀತಾ ಹೋಗ್ಬೇಕು. ಈಗ ನಾನೇನ್ ಮಾಡ್ತೀನಿ, ಥರ್ಡ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಕೇಳಿ ಜಿಸ್ ತರ ಸೆಕೆಂಡ್ ಸ್ಟ್ಯಾಂಡರ್ಡ್ ಮೇ ತಾ ಉಸಿ ತರ ವರ್ಕ್ಶೀಟ್ ರಹೇಗಾ, ಹಮ್ ಜೊ ಹೈ ಕ್ವಶನ್ ವಹಾಂ ಪೆ टाइप करके देंगे और वहां पे नीचे स्पेस रहेगा आपको आंसर लिखने के लिए. तो आप क्या करना है, क्वेश्चंस पढ़ना है और आंसर लिखते जाना है, पैटर्न में कुछ चेंजेस नहीं है. इन ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಯಾವ ರೀತಿ ಕ್ವಶನ್ ಬರಬಹುದು, ನೀವು ಯಾವ ರೀತಿ ಉತ್ತರ ಬರೀಬೇಕು ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ಬಚ್ಚೋ ಆಜ್ ಮೈ ಆಪ್ಕೋ ಕಿಸ್ ತರಹ ಕೆ ಕ್ವಶನ್ आपके एग्जाम में आ सकते हैं और आप किस तरह आंसर लिखना है उसके बारे में बताऊंगा. एक मॉडल ने दागी नोड़ो ना. ओके चिल्ड्रन, इल नोड़ बोध नहीं हूँ. ना नेन मार दी नहीं बोर्ड में ले ये रड पूछ पर नहीं या इस्पाश नोड़ा स्वरगलन्नु बरेली अंतर हेटिंग इंपोर्टेंट तो ಇಲ್ಲಿ ಅ ಬರ್ದಿದ್ದೀನಿ, ಆಮೇಲೆ ಡ್ಯಾಶ್ ಇ ಬರ್ಬಿಟ್ಟು ಡ್ಯಾಶ್ 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 ರು ಡ್ಯಾಶ್ ಡ್ಯಾಶ್ ಐ ಡ್ಯಾಶ್ ಡ್ಯಾಶ್ ಔ ಡ್ಯಾಶ್ ಅಹ ಅಂತ ಕೊಟ್ಟಿದ್ದೀನಿ. ನಿಮ್ಗೆ ಈಗಾಗಲೇ ಗೊತ್ತಾಗಿಲ್ಲ ಯಾಕಂದ್ರೆ ಲಾಸ್ಟ್ ಇಯರ್ ನಿಮಗೆ ಎಲ್ಲ ಬರ್ದಿದೆ. ಇಲ್ಲಿ ಖಾಲಿ ಬಿಟ್ಟಂತಹ ಜಾಗದಲ್ಲಿ ಮಾಡಬೇಕು, ಈ ಬ್ರಾಕೆಟ್ ನಲ್ಲಿ ನಾನು ಸ್ವರಗಳನ್ನ ಬರೆದಿದ್ದೀನಿ ಅದರಲ್ಲಿ ಸರಿಯಾದದನ್ನ ಐಡೆಂಟಿಫೈ ಮಾಡಿ ಬರೀ. ಇಲ್ಲ ನಿಮ್ ಓನ್ ಬರ್ತದೆ ಅಂದ್ರೆ ಏನ್ ಮಾಡ್ಬೇಕು, ಬೇಗ ಬೇಗ ಅ ಆದ್ಮೇಲೆ ಏನ್ ಬರ್ತದೆ ಆ, ಈ ಆದ್ಮೇಲೆ ಈ, ನಂತರ ಉ, ಅದಾದ್ಮೇಲೆ ಉ, ಈ ರೀತಿ ಬರೀತಾ ಹೋಗ್ಬೇಕು. ಇಲ್ಲ ಗೊತ್ತಾಗ್ಲಿಲ್ಲ ಇಲ್ಲಿ ನೋಡ್ಬೇಕು ಯಾವ್ದಿರ್ಬೋದು, ಎ ನಂತರ ಎ ಐ ಓ ಓ ಔ ಅಂ ಓಕೆ ಚಿಲ್ಡ್ರನ್, ಎಲ್ಲಿ ಫಿಲ್ ಮಾಡೋದಿರ್ತದೆಲ್ಲ ಅಲ್ಲೆಲ್ಲ ಸರಿಯಾಗಿ ಬರೀಬೇಕು. ಬಚ್ಚೋ ಈ ಟಾಪ್ ಈಸಿ ಹೈ ವರ್ಣಮಾಲೆ ಜೋ ಸ್ವರಗಳು ಹೈ ಮೈನೆ ಅ ಸೆ ಆ ತಕ್ ಲಿಖಾ ತಾ ಲೇಕಿನ್ ಜೋ ಯಹಾಂ ಪೆ ಬ್ಲ್ಯಾಂಕ್ ಛೋಡಾ ತಾ ನಾ ವಹಾಂ ಪೆ ಆಪ್ ಕ್ಯಾ ಕರ್ನಾ ಹೈ ಸಹಿ ಸ್ವರ ಕೋ ಚುನ್ನಾ ಹೈ ಇಸ್ ಬ್ರಾಕೆಟ್ ಮೇ ಸೆ ಔರ್ ಯಹಾಂ ಲಿಖ್ತೆ ಜಾನಾ ಹೈ. ಈ ರೀತಿ ಕ್ವಶನ್ ಬಂದ್ರೆ ಈ ರೀತಿ, ಇಲ್ಲ ಇಲ್ಲೋ ವ್ಯಂಜನಾಕ್ಷರಗಳನ್ನು ಬರೆಯಿರಿ, ರೈಟ್ ಕಾನ್ಸೋನೆಂಟ್ಸ್. ಈಗ ಇಲ್ಲಿ ಏನ್ ಮಾಡ್ತೀನಿ, ನಾ ಖ ಕೊಡ್ತೀನಿ, ಖ ಕೊಡ್ತೀನಿ, ಘ ಕೊಡ್ತೀನಿ. ವ್ಯಂಜನಾಕ್ಷರ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಖ ಖ ಗ ಗ ಣ ಚ, ಸಾರಿ ಒನ್ ಸೆಕೆಂಡ್ ಒಂದು ಸ್ವಲ್ಪ ಇದಕ್ಕೆ. ಅದಾದ್ಮೇಲೆ ಇಲ್ಲಿ ಛ ಇರ್ಬೋದು,
ನೀವೇನ್ ಮಾಡ್ಬೇಕು ಈಗ ವಿನ್ಯಾಸ ಕ ವರ್ಣ ಅಂತ ತಕ್ಷಣ ಏನ್ ಮಾಡ್ಬೇಕು ಕ ಖ ಗ ಘ ಛ ಛ ಜ ಝ ನೆಕ್ಸ್ಟ್ ಯಾವ್ದಿದೆ ಟ ವರ್ಣ ಟ ಠ ಡ ಢ ನ ಈ ರೀತಿ ಬರೀತಾ ಹೋಗ್ಬೇಕು ನೀವು ಈಗಾಗಲೇ ಸ್ವರ ವ್ಯಂಜನಗಳ ಬಗ್ಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ದಿಂದಲೂ ಅಭ್ಯಾಸ ಮಾಡ್ತಾ ಇದ್ದೀರಾ ಇದು ಏನ್ ಡಿಫಿಕಲ್ಟ್ ಆಗೋದಿಲ್ಲ ಓಕೆ ಎಲ್ಲರೂ ಬರಿಬೇಕು ಓಕೆ ಚಿಲ್ಡ್ರನ್ ನೆಕ್ಸ್ಟ್ ಏನಿರ್ಬೋದು ನೆಕ್ಸ್ಟ್ ಏನಿರುತ್ತೆ ಹೆಡ್ಡಿಂಗು ಹೊಂದಿಸಿ ಬರೀರಿ ಅಥವಾ ಬರೀರಿ ಮ್ಯಾಚ್ ದ ಫಾಲೋವಿಂಗ್ ಇದನ್ನು ಓದ್ತೀರಿ ಈ ಕಡೆ ಏನಿರ್ತದೆ ಕ್ವಶನ್ನು ಇಲ್ಲಿ ಆನ್ಸರ್ ಇರ್ತದೆ ಬಟ್ ಆನ್ಸರ್ ಏನಿರ್ತದೆ ಜಂಪ್ ಆಗಿರ್ತದೆ ನೀವು ಅದನ್ನ ಸರಿಯಾಗಿ ಮ್ಯಾಚ್ ಮಾಡಬೇಕು ತೊ ಬಚ್ಚೋ ಯಾ ಪೇ ಆಪ್ ದೇಖ್ ಸಕ್ತೆ ಹೋ ಹೊಂದಿಸಿ ಬರೀರಿ ಯಾ ಪೇ ಕ್ವಶನ್ ರಹತೆ ಏಕ ಸೈಡ್ ಪೇ ತೊ यहाँ आंसर्स करते हैं लेकिन आंसर्स जो है थोड़ा बहुत जंबल करते हैं तो आप सही सही सुनना चुनना है तो देखिए को के लिए है फर्स्ट वर्ड सेकंड जिन के तर नवी मॉडल ने शब्द को के लिए एरेक्टिव दो जिन के बोल दो नवी इधो नंदा का नसों पार्ट दली दे मंदिर से परे दे अभी अभ्यास मारी दे इमगे वर्ता करते ಈಗೋ ಸರಿ ಆನ್ಸರ್ ಕೋಗಿಲೆಯಲ್ಲಿ ಬರ್ತದೆ ಸುಂದರವಾದ ಕಣ್ಣು ಉಂಟು ಮಾಡುವುದಿಲ್ಲ ಆಕರ್ಷಕ ನಡಿಗೆ ಇಲ್ಲ ಇಂಪಾದ ಧ್ವನಿ ಕರೆಕ್ಟ್ ನೀವೇನ್ ಮಾಡಬೇಕು ಅರಕ್ಷಿತ್ನಲ್ಲಿ ಈ ರೀತಿ ಲೈನ್ ಇಂದ ಬಡಿಯುವುದು ಇಲ್ಲಾಂದ್ರೆ ಇಲ್ಲಿ ಏನ್ ಮಾಡ್ಬಿಡಿ ಇದು ಒಂದು ಅಂತ ಈ ರೀತಿ ನಂಬರ್ ಹಾಕ್ಬೋದು ಓಕೆ ನೆಕ್ಸ್ಟ್ ಜಿಂಕೆ ಜಿಂಕೆ ಏನ್ ಬರ್ತದೆ ಸುಂದರವಾದ ಕಣ್ಣು ಸೈಡ್ ಅದಾದ ತಕ್ಷಣ ನವಿಲು ಏನ್ ಬರ್ತದೆ ಆಕರ್ಷಕ ನಡಿಗೆ ಈ ರೀತಿ ನೀವು ನಂಬರ್ ಹಾಕಿನೂ ಬರೆಯುವುದು ಇಲ್ಲ ಸರಿಯಾಗಿ ರೀತಿ ನೋಡಬೇಕು ಈಗ ಇಲ್ಲಿಂದ ಹೊಡೆಯಬೇಕು ಇಲ್ಲಿ ಇಲ್ಲಿ ಈ ರೀತಿ ತಪ್ಪಾಗಬಾರ್ದು ಸರಿಯಾಗಿ ಇರಬೇಕು ತೊ ಬಚ್ಚೋ ಯಹಾ ಪೇ ಈಸಿ ಸಿರ್ಫ್ ಆಪ್ಕೋ ಸಹಿ ಆನ್ಸರ್ ಕೋ ಚುನ್ಕರ್ ವಹಾ ಪೇ ನಂಬರ್ಸ್ ಡಾಲ್ನಾ ಹೈ ಯಾ ಫಿರ್ एक लाइन खींच के भी आप बता सकते हो ओके चिल्ड्रन मत यहाँ रीति क्वेश्चन ಬರಬಹುದು ಅಂದ್ರೆ ಇಲ್ಲಿ ಬಂದಿದೆ ಬಾಲಿಗಳನ್ನು ಪೂರ್ಣಗೊಳಿಸಿ ಕಂಪ್ಲೀಟ್ಲಿ ಬಾಲಿಗಳು ಇಲ್ಲಿ ಏನ್ ಮಾಡಿದೀನಿ ನಾನು ಕ ಬರೆದ್ಬಿಟ್ಟು ಇಲ್ಲೆಲ್ಲ ಡ್ಯಾಶ್ 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 ಅಂತ ಬರೆದ್ಬಿಟ್ಟಿದ್ದೀನಿ ಓಕೆ ಇಲ್ಲಿ ಛ ಬರೆದ್ಬಿಟ್ಟು ಇಲ್ಲೆಲ್ಲ ಡ್ಯಾಶ್ ಬರ್ತದೆ ವ್ಯಂಜನಾಕ್ಷರಗಳನ್ನು ಬರೆಯಿರಿ ಬೇರೆ ಕ ಖ ಗ ಘ ನ ಅಂತ ಬರೀತೀರ ಬಾಲಿಗಳನ್ನು ಬರೆಯಿರಿ ಅಂದ್ರೆ ಕ ಕ ಕಿ ಕಿ ಅಂತ ಬರೀತಾ ಹೋಗ್ಬೇಕು ಕನ್ಫ್ಯೂಸ್ ಮಾಡ್ಕೋಬೇಡಿ ಬಚ್ಚೋ ವ್ಯಂಜನಾಕ್ಷರ ಜಬ್ ಪೂಜ್ತಾ ಹೂ ಯಾನಿ ರೈಟ್ ದಿ ಕಾನ್ಸೋನೆಂಟ್ಸ್ ಬೋಲ್ತಾ ಹೂ ತೊ ವಹಾ ಪೇ ಖ ಕ ಗ ಘ ನ ಛ ಛ ಜ ಜ ನ ಯೇ ಲಿಖ ಅಗರ್ ಬೋಲ್ತಾ ಹೂ ಕಿ ಕಂಪ್ಲೀಟ್ ದಿ ಬಾಲಿಗಳು ತೊ ವಹಾ ಪೇ ಲಿಖನಾ ಹೈ ಕ ಕ ಕಿ ಕಿ ಇದೇ ಬರ್ಬೋದು ಅಂತ ಹೇಳೋದಿಲ್ಲ ಯಾವುದು ಬರ್ಬೋದು ಓಕೆ ಇಲ್ಲಿ ಕ ಆದ್ಮೇಲೆ ನಾನು ಬೇಕಾದ್ರೆ ಈ ರೀತಿ ಕೊಡ್ಬೋದು ಈ ಬರಿತೀನಿ ಕೂ ಬರಿತೀನಿ ಕೃ ಬರಿತೀನಿ ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಕೆಲವೊಂದು ಬಿಟ್ಟು ಅದನ್ನ ನೀವು ಬರೆಯೋದಕ್ಕೆ ಇರ್ಬೋದು ಇಲ್ಲ ಪೂರ್ತಿ ಇದೇ ರೀತಿ ಇಲ್ಲಿ ಒಂದು ಕೊಟ್ಬಿಟ್ಟು ಇದನ್ನೆಲ್ಲ ಕಾಲಿಡ್ಬೇಕು ನೀವೇನ್ ಮಾಡ್ಬೇಕು ಈ ಪದಗಳನ್ನ ಪೂರ್ತಿ ಮಾಡಬೇಕು ಈಗಾಗಲೇ ಲಾಸ್ಟ್ ಇಯರ್ ನಲ್ಲಿ ಇದು ಬಂದಿತ್ತು ನೋಡಿ ಕಾ ಕಿ ಕೈ ಕೋ ಕೌ ಕಂ ಕಹ ಈ ರೀತಿ ಮಾಡಬೇಕು ಬಲಗಳನ್ನ ಪೂರ್ತಿ ಮಾಡಬೇಕು ಇಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಯಾವ ಬಲದಲ್ಲಿ ನೋಡಬೇಕು ಮತ್ತೆ ಆ ಬಲದಿಂದ ಪೂರ್ತಿ ಮಾಡಬೇಕು ಅದೇ ರೀತಿ ಚ ಚ ಚಿ ಚಿ ಚು 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 ಚೇ ಚೇ ಚೈ ಚ
चो चो चौ चम च ಈ ರೀತಿ ನೀವು ಏನು ಮಾಡಬೇಕು ಬಗೆಗಳನ್ನ ಬರಿಬೇಕು. ಓಕೆ ಜಿಲ್ಲ, ನೆಕ್ಸ್ಟ್ ಏನಿರ್ಬೋದು ಕ್ವಶನ್ ಅಂದ್ರೆ ಮಾದರಿಯಂತೆ ಬರೆಯಿರಿ. ನಿಮ್ಮ ತುತ್ತೂರಿ ಪದ್ಯದಲ್ಲಿರುವಂತ ಮಾದರಿಯಂತೆ ಬರೆಯಿರಿ ಇದು ಕೂಡ ಬರ್ತದೆ. ಮಾದರಿ ಅಂದ್ರೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಪಾಲು ಅದಿ ಆಯ್ತು ಅಂತ ಕೊಟ್ಟಿರ್ತಾರೆ. ಇಲ್ಲಿ ಏನ್ ಬರ್ತದೆ ಪಾಲಾಯ್ತು. ಅದೇ ರೀತಿ ನೀವು ಏನ್ ಮಾಡ್ಬೇಕು, ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳಿಗೂ ಇಲ್ಲಿ ಬರುವ ಉತ್ತರವನ್ನ ಸರಿಯಾಗಿ ಬರೀಬೇಕು. ಬೋಲ್ ಅದಿ ಆಯ್ತು ಏನ್ ಬರ್ತದೆ ಇಲ್ಲಿ ಬರೀಬೇಕು. ಗೋಲ್ ಅದಿ ಆಯ್ತು ಆನ್ಸರ್ ಇಲ್ಲಿ ಬರೀಬೇಕು. ಹಾಲು ಅದಿ ಆಯ್ತು ಆನ್ಸರ್ನ ಇಲ್ಲಿ ಬರೀಬೇಕು. ಬಚ್ಚೋ ಮಾದರಿಯಂತೆ ಬರೆಯಿರಿ ಕಾ ಮೀನಿಂಗ್ ಆಗಿ ಯಹಾ ಪೆ ಏಕ್ ಎಕ್ಸಾಂಪಲ್ ದಿಯಾ ಜಾಯೇಗಾ. पालु अधिक आयतु इसका जो आंसर आता है पालायतु. इसी तरह आप क्या करना है, यहाँ पे जो दिया गया है इन वर्डों का आंसर भी आप लिखना है. फॉर एग्जाम्पल बोल अधिक आयतु क्या आएगा, यहाँ पे देखिए पालु अधिक आयतु पालायतु आता है. तो बोल अधिक आयतु क्या आएगा, यहाँ पे ಉತ್ತರ ಗೋಲಾಯ್ತು. ನೆಕ್ಸ್ಟ್ ಹಾಲು ಅಧಿಕ ಆಯ್ತು ಹಾಲಾಯ್ತು. ಈ ರೀತಿ ಏನ್ ಮಾಡ್ಬೇಕು ಬರೀಬೇಕು. ಜಿಸ್ ತರ ಮೈನೆ ಲಿಖಾ ಹ उसी तरह आप भी लिखना है. चलो नेक्स्ट इन बरबोदु क्वेश्चन, विरुद्ध अर्थ का पद बरेली. ನನ್ನ ಕನಸು ಪಾಠದಲ್ಲಿ ವಿರುದ್ಧ ಅರ್ಥಕ ಪದಗಳಿದೆ ಅದು ಕೂಡ ಎಕ್ಸಾಮ್ ನಲ್ಲಿ ಬರಬಹುದು, ಅದನ್ನು ಓದಬೇಕು. ಈಗ ವಿರುದ್ಧ ಅರ್ಥಕ ಪದ ಬರೆಯಿರಿ ಅಂತ ಈ ಕಡೆ ಪದಗಳನ್ನ ನಾವು ಕೊಟ್ಟಿರ್ತೀವಿ. ಅಂಜಬೋಕ ಮೊದಲು ಉಳಿವು ಅತಿ ಇಲ್ಲೇನಿದೆ ಅಂದ್ರೆ ಒಂಥರ ಅಪೋಸಿಟ್ ವರ್ಡ್ಸ್. ಬಚ್ಚೋ ವಿರುದ್ಧ ಅರ್ಥಕ ಮೀನ್ಸ್ ಅಪೋಸಿಟ್ ವರ್ಡ್ಸ್ ಲಿಖನಾ. ಯಹಾ ಪೆ ಜೋ ವರ್ಡ್ ಹೈ ಇನ್ ವರ್ಡ್ ಕಾ ಅಪೋಸಿಟ್ ವರ್ಡ್ಸ್ ಯಹಾ ಪೆ ಲಿಖನಾ ಹೈ. ಈಗ ಅಂಜು ಬುರುಕ ಇದರ ವಿರುದ್ಧ ಅರ್ಥಕ ಪದ ಏನಾಗ್ತದೆ? ಎಸ್ ಧೈರ್ಯ ಮಂತ. ನೆಕ್ಸ್ಟ್ ಮೊದಲು ಇದರ ವಿರುದ್ಧ ಅರ್ಥಕ ಪದ ಕೊನೆ. ಉಳಿವು ಇದರ ವಿರುದ್ಧ ಅರ್ಥಕ ಪದ ಬರ್ತದೆ ಅರಿವು. ನೆಕ್ಸ್ಟ್ ಅತಿವೃಷ್ಟಿ ಇದರ ವಿರುದ್ಧ ಅರ್ಥಕ ಪದ ಅನಾವೃಷ್ಟಿ. ಓಕೆ, ಕೆಲವು ಏನಾಗ್ತದೆ ನಿಮ್ಗೆ ಆನ್ಸರ್ಸ್ ಗೊತ್ತಿರ್ತದೆ. ಓಕೆ, ಓರಲಿ ಕೇಳಿದ್ರೆ ನೀವು ಎಲ್ಲ ಆನ್ಸರ್ನ ಹೇಳ್ತೀರ, ಬಟ್ ಬರೆಯುವಾಗ ಏನಾಗ್ತದೆ ಒತ್ತಕ್ಷರಗಳಿರ್ಬೋದು ದೀರ್ಘಾಕ್ಷರಗಳಿರ್ಬೋದು ತಪ್ತವೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದ್ಸಲ ಬರೆದ್ ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕು. ನಾನೊಂದು ಕ್ವಶನ್ ಪೇಪರ್ ನಿಮ್ಗೆ ಸೆಂಡ್ ಮಾಡ್ತೀನಿ, ಅದನ್ನ ಏನ್ ಮಾಡ್ಬೇಕು ನಿಮ್ ಫೇಸ್ಬುಕ್ ನಲ್ಲಿ ಸಾಲ್ವ್ ಮಾಡ್ಬೇಕು, ಇದನ್ನೆಲ್ಲ ನೀವು ಬರಿಬೇಕು. ಓಕೆ, ಬರಿತೀರಾ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನ್ ಮಾಡ್ತೀರಾ. ಓಕೆ ಚಿಲ್ಡ್ರನ್, ಈಗ ಕ್ವಶನ್ಸ್ ಯಾವ ರೀತಿ ಇರ್ತದೆ? ಬಿಟ್ಟ ಸ್ಥಳ ತುಂಬಿರಿ ಫಿಲ್ಡ್ ಬ್ಲ್ಯಾಂಕ್ಸ್. ಈ ಬ್ರಾಕೆಟ್ ನಲ್ಲಿ ನಾನು ಏನ್ ಮಾಡಿರ್ತೀನಿ, ಸರಿಯಾದ ಉತ್ತರಗಳನ್ನ ಕೊಟ್ಟಿರ್ತೀನಿ, ಆದ್ರೆ ಅವು ಏನಿರುವುದಿಲ್ಲ, ಕ್ರಮವಾಗಿ ಇರುವುದಿಲ್ಲ. ನೀವು ಸರಿಯಾಗಿ ಅದನ್ನ ಗುರುತಿಸಿ ಬರೀರಿ. ನೋಡ್ರಿ, ಇಲ್ಲಿ ಬೀದಿಯಲ್ಲಿ ಇದೆ ತುತ್ತೂರಿ ಬೋಲಾಯ್ತು ತುತ್ತೂರಿ. ತುತ್ತೂರಿ ಎರಡ್ ಟೈಮ್ ಬರ್ದಿದ್ದೀನಿ ಅಂದ್ರೆ ಎರಡು ಆನ್ಸರ್ ಏನಿದೆ ತುತ್ತೂರಿ ಒಂದೇ ಉತ್ತರ ಬರ್ತದೆ. ಇದು ನಿಮ್ಮ ತುತ್ತೂರಿ ಪದ್ಯದಲ್ಲಿಯೂ ಇದೆ. ಓಕೆ, ಇದನ್ನ ಓದ್ಕೋರಿ. ನೋಡಿ ಫಸ್ಟ್ ಒನ್ ಬಚ್ಚೋ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ನಾ ಬ್ರಾಕೆಟ್ ಮೇ ಆನ್ಸರ್ ಸರ್ ಆಪ್ಕೋ ಸಿರ್ಫ್ ಐಡೆಂಟಿಫೈ ಕರ್ನಾ ಸಹಿ ಆನ್ಸರ್ ಲಿಖತೆ ಜಾನ. ಫಸ್ಟ್ ಬಣ್ಣದ ತಗಡಿನ ಡ್ಯಾಶ್ ಇದಂತೂ ಗೊತ್ತಿದೆ ನಿಮ್ಗೆ. ಬೀದಿಯಲ್ಲಿ ತುತ್ತೂರಿ ಬೋಲಾಯ್ತು ತುತ್ತೂರಿ, ಈ ತುತ್ತೂರಿಯಲ್ಲಿ ಇದು ಎರಡು ಒಂದೇ. ಸರಿಯಾದ ಉತ್ತರ ಏನು,
ತುತ್ತೂರಿ ಓಕೆ ನೆಕ್ಸ್ಟ್ ಸೆಕೆಂಡ್ ಕಸ್ತೂರಿ ನಡೆದನು ಡ್ಯಾಶ್ ಇಲ್ಲಿ ಏನ್ ಬರ್ತದೆ ಬೀದಿಯಲ್ಲಿನೂ ಬೋರ್ತು ಅಥವಾ ತುತ್ತು ಇಲ್ಲಿ ಬರುವುದು ಬೀದಿಯಲ್ಲಿ ಕಸ್ತೂರಿ ನಡೆದನು